ಸರ್, ಸಪ್ತಮಿ ಇಂಥ ಡ್ರೀಮ್ ರೋಲ್ ಮಾಡಬೇಕು ಅಥವಾ ಇಂಥದ್ದೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಯಾವುದಾದ್ರೂ? ನನಗೆ ಭಾಳ ಅದ್ಭುತವಾಗಿ ನನಗೆ ಅನ್ನಿಸ್ತಾ ಇರ್ತದೆ ಪದೇ ಪದೇ, ರಾಣಿ ಅಬ್ಬಕ್ಕ ದೇವಿ ಥರ ಒಂದು ರೋಲ್ ಮಾಡಬೇಕು, ಕಿತ್ತೂರು ರಾಣಿ ಚೆನ್ನಮ್ಮನಂತ ಮಾಡಬೇಕು, ಹಾಂ, ಆಮೇಲೆ ಒನಕೆ ಓಬವ್ನಂತ ರೋಲ್ ಮಾಡಬೇಕು, ಆ ಥರದ್ರಲ್ಲಿ ನಾನು ನೋಡಬೇಕು ಅನ್ನುವಂಥದ್ದು ನನಗೊಂದು ಆಸೆ ಇದೆ. ಆಸ್ ಎ ಪೊಲೀಸ್ ಆಫೀಸರ್ ಆಗಿ ಡೆಫಿನೆಟ್ಲಿ ಒಬ್ಬ ದೊಡ್ಡ ದೇಶ ಪ್ರೇಮಿಯಾಗಿ ಇಂಥ ಆಸೆ ಅಪ್ಪನಿಗೆ ಇದೆ. ಸೊ ಸಪ್ತಮಿ ರೆಡಿ? ಹಾಗಾದ್ರೆ ನನಗೂ ತುಂಬಾ ಆಸೆ ಇದೆ ಆ ತರ ಒಂದು ಪಾತ್ರ ಮಾಡಬೇಕು ಅಂತ. ನೋಡೋಣ ಮುಂದೆ. ಎಷ್ಟೊಂದು ಕಥೆಗಳು ಕೇಳಿರ್ತೀರ ಅಲ್ವಾ ಕಾಂತಾರ ಆದ್ಮೇಲೆ? ಸೊ ಸಪ್ತಮಿಗೆ ಹೇಗಿತ್ತು ಕಾಂತಾರ ಆಫ್ಟರ್ ಎಫೆಕ್ಟ್, ಹೆಂಗಿದೆ ಅಂದರೆ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಏನು ಅಂದರೆ ನಾನು ಆ ಪ್ರೀತಿ ತೊಗೋಬೋದು ಅಷ್ಟೇ. ಅಂದರೆ ಅವ್ರು ಇಷ್ಟು ಇಷ್ಟಪಟ್ಟು ಒಂದು ಸಿನಿಮಾದು ಆ ಸಿನಿಮಾದಲ್ಲಿ ಬರೋ ಪಾತ್ರಕ್ಕೆ, ಲೀಲಾ ಅನ್ನೋ ಪಾತ್ರ, ಆ ಪಾತ್ರದಿಂದ ಸಪ್ತಮಿನ ಪ್ರೀತಿ ಮಾಡ್ತಾ ಇದ್ದಾರೆ ಇವತ್ತು ಇಷ್ಟೊಂದು. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ. ನಾನು ಎಷ್ಟು ಅಂದರೆ ಎಲ್ಲೆಲ್ಲಿ ಅವ್ರನ್ನ ಮೀಟ್ ಮಾಡಿ ಯಾರು ಈವೆಂಟ್ಸ್ಗೆ ಹೋದಾಗ ಬಂದು ಜನರು ಮಾತಾಡಿಸಿದಾಗ ನಾನು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ. ಎಷ್ಟು ಕಥೆಗಳು ಬಂದಿದೆ ಈಗ, ಹೊಸ ಕಥೆಗಳು ನಿಮಗೆ ಅಪ್ರೋಚ್ ಮಾಡಿದ್ದಾರೆ, ಎಷ್ಟು ಆಫರ್ಸ್ ಬಂತು? ಸಾಕಷ್ಟು ಬಂದಿದೆ, ಒಂದು 20-30 ಬಂದಿದೆ. ಒಂದು ಅದರಲ್ಲಿ ಸೆಗ್ರಿಗೇಟ್ ಮಾಡಿ ಒಂದಿಷ್ಟು ನರೇಷನ್ಸ್ ತೊಗೊಂಡಿದ್ದೀನಿ, ಒಂದಿಷ್ಟು ಕತೆ ಕೇಳಿದ್ದೀನಿ. ನೋಡೋಣ ಹೇಗೆ ಅಂತ. ಅಂದರೆ ಅಪ್ಪ ಹೇಳಿದ್ರ ಯಾವುದಕ್ಕೂ ಆತ್ರ ಇಲ್ಲ ಅಂತ. ಸೊ ಆತ್ರ ಪಡೆದೆ ಯಾವುದು ಅಂದರೆ ನನ್ನ ಮನಸ್ಸಿಗೆ ನಾನು ಸಡನ್ನಾಗಿ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇವಾಗ ಕಾಂತಾರ ಸಿನಿಮಾ ಸ್ಟೋರಿ ಲೈನ್ ಕೇಳಿದಾಗ ಅಥವಾ ಲೀಲಾನ ಪಾತ್ರ ಸ್ಟೋರಿ ಲೈನ್, ಅದೊಂದು ನನ್ನಲ್ಲೇ ಒಂದು ಎಕ್ಸೈಟ್ಮೆಂಟ್ ಇತ್ತು, ಇದು ಹೊಸ ನಾನು ಮಾಡ್ತಾ ಇರೋದು, ನಾನು ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಥರ ಪಾತ್ರಗಳು ಮಾಡಿದಾಗ ಖಂಡಿತ ಒಪ್ಕೊಂಡು ಅದಕ್ಕೆ ನನ್ನ ಕೈಲಿ ಎಷ್ಟು ನಾನು ಶ್ರಮ ಹಾಕಬೇಕು ಪ್ರತಿಯೊಂದು ಪಾತ್ರಕ್ಕೂ. ಸೊ ಅಷ್ಟು ಶ್ರಮ ಹಾಕಿ ನಾನು ಆ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ. ಸಪ್ತಮಿ ಒಂದು ಹಂತವನ್ನು ತಲುಪಿ ಆಗಿದೆ ಸರ್ ಜೀವನದಲ್ಲಿ, ಈಗ ಒಂದು ಅಚೀವ್ಮೆಂಟ್ ಅನ್ನೋದು ಸಾಧನೆ ಅನ್ನೋಂಥದ್ದನ್ನ ಹಂತವನ್ನು ತಲುಪಿದ್ದಾರೆ. ಇಲ್ಲ ಇಲ್ಲ, ಇದು ಸಾಕಷ್ಟಿದೆ. ಅದು ನಾನು ಅವಳು ಒಂದು ಹೇಳ್ತೀನಿ, ಇದನ್ನೆಲ್ಲ ಮರೆತು ಬಿಡ್ಬೇಕು. ನಾವು ಯು ಆರ್ ಇನ್ ದ ಜೀರೋ, ಎಸ್ ವಿ ಆರ್ ಆಲ್ವೇಸ್ ಇನ್ ದ ಫುಟ್. ನಾವು ಯಾವಾಗೂ ಕೆಳಗಡೆನೇ ಇರ್ತೀವಿ. ಒಂದೊಂದೇ ಒಂದೊಂದೇ ಮೆಟ್ಲುಗಳನ್ನ ನಾವು ಏರ್ಕೊಂಡು ಹೋದ್ವಿ ಅಂತ ತಕ್ಷಣ ಏನು ಮಾಡ್ತಾರೆ, ಕೆಳಗಡೆ ಎಳೆದು ಬಿಡ್ತಾರೆ. ಅದಕ್ಕೆ ಯು ಶುಡ್ ಆಲ್ವೇಸ್ ಬಿ ಇನ್ ದ ಫಸ್ಟ್ ಸ್ಟೆಪ್ ಓನ್ಲಿ. ಐ ಥಿಂಕ್ ನಾನು ನಿಜವಾಗ್ಲೂ ಪ್ರತಿಯೊಬ್ಬರು ಸಪ್ತಮಿನ ಆ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಫಸ್ಟ್ ಸಿನಿಮಾದಿಂದಲೂ, ಕಾಂತಾರ ಆರಂಭದಿಂದಲೂ, ನಂತರನೂ ಕೂಡ ಏನೇನೂ ಬದಲಾಗಿಲ್ಲ. ವೆರಿ ಡೌನ್ ಟು ಅರ್ತ್ ಅಂತ ಎಲ್ಲರೂ ಏನಕ್ಕೆ ಮಾತಾಡ್ತಾರೆ ಅಂದ್ರೆ ಅಪ್ಪನ ಈ ಮಾತುಗಳಿಂದಾನೆ ನಿಜವಾಗ್ಲೂ ನೀವು ಬೆಳೆದಿರೋ ರೀತಿ ಹಾಗೆ ಅಂದ್ರೆ ನಾವೇನು ಅದರಿಂದ ನಾವು ಎಸ್ ದಿಸ್ ಇಸ್ ಅನ್ ಅಪರ್ಚುನಿಟಿ, ಇನ್ನೊಂದು ಒಳ್ಳೆ ಅಪರ್ಚುನಿಟಿ ನೋಡೋಣ, ಇನ್ನೂ ಅದ್ಭುತವಾಗಿ ಸಿಗ್ತಕ್ಕಂಥದ್ದು ನೋಡೋಣ. ಬಟ್ ನಾವು ಎಲ್ಲ ಮಾಡಿಬಿಟ್ಟು ಮುಗಿಲೆತ್ತರಕ್ಕೆ ಹೋಗ್ಬಿಟ್ಟು ಕೈಲಾಸಕ್ಕೆ ನಾವು ಇಟ್ಬಿಟ್ವಿ ಇದನ್ನು ಎವರೆಸ್ಟ್ಗೆ, ನಥಿಂಗ್ ಡೂಯಿಂಗ್, ವಿ ಆರ್ ಆಲ್ವೇಸ್ ಫುಟಿಂದ. ಯಾವಾಗಲೂ ಅದೇ ಹೇಳಿರೋದು, ಯಾವತ್ತೂ ನಾವು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಬೇಕು, ನಮ್ಗೆ ಬಂದಿದ್ದ ಸಕ್ಸಸ್ನ ಖುಷಿ ಪಡಬೇಕು. ಬಟ್ ನಾನು ತುಂಬ ಸಕ್ಸಸ್ಫುಲ್ ನಾನು ಅಂತ ನಾನು ಯಾವತ್ತೂ ನಾನು ಅನ್ಕೋಬಾರ್ದು. ಯಾವಾಗ್ಲೂ ನಾನು ಮುಂಚೆ ಎಷ್ಟು ಕಷ್ಟಪಟ್ಟಿನೋ ಅಷ್ಟೇ ಕಷ್ಟಪಡ್ಬೇಕು ಬರೋ ಮತ್ತೆ ನೆಕ್ಸ್ಟ್ ನಾನು ಮಾಡೋ ಸಿನಿಮಾ ನೆಕ್ಸ್ಟ್. ಇಟ್ ಈಸ್ ಓನ್ಲಿ ಅನ್ ಆರ್ಗನೈಸೇಷನ್ ಅಷ್ಟೇ, ಎಲ್ಲರಿಂದ ಸಕ್ಸಸ್ ಬಂದಿರ್ತದೆ. ಹೌದು, ನಾನೊಬ್ಬರಿಂದ ಏನಿಲ್ವಲ್ಲ, ಎಷ್ಟು ಕಷ್ಟಪಟ್ಟಿರ್ತಾರೆ ಬಹಳ. ಅದರಿಂದ ಸಕ್ಸಸ್ ಇಸ್, ನಾವು ಇವತ್ತು ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದೀವಿ, ಹಿಂದೆ ಸಾಕಷ್ಟು ಜನ ಇದ್ದಾರೆ ಕಾಂತಾರ ಅನ್ನೋ ಸಿನಿಮಾಗೆ ಕಷ್ಟಪಟ್ಟಿರೋರು. ದೋಸ್ ರಿಯಲ್ ಸಕ್ಸಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.